ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಇದೇ ನೋಡಿ ನನ್ನ ಜಿಕ್ಸರ್ ಬೈಕ್. ಇವತ್ತು ಆಫೀಸ್ ಹೊರಟಿದ್ದೀನಿ. ಲೆಟ್ಸ್ ಗೋ ಫ್ರೆಂಡ್ಸ್. ಆಲ್ರೆಡಿ ನೋಡಿರೋ ಪ್ರಕಾರ ನಾನು ಇವತ್ತು ಆಫೀಸ್ಗೆ ಹೋಗ್ತಾಯಿದ್ದೀನಿ. 3 ಡೇಸ್ ಎ ವೀಕ್ ಮ್ಯಾಂಡೇಟ್ರಿ ಗುರು, ಆಫೀಸ್ಗೆ ಹೋಗಲೇಬೇಕು. ಬ್ಯಾಕ್ ಟು ಆಫೀಸ್ ಅಂತ ಏನೋ ಪ್ರೋಗ್ರಾಮ್ ಬೇರೆ ಇನಿಷಿಯೇಟ್ ಮಾಡಿದ್ದಾರೆ. ನಾನಿವತ್ತು ನನ್ನ ಜಿಕ್ಸರ್ ತೊಗೊಂಡು ಹೋಗ್ತಾಯಿದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಬೈಕ್, ಪರ್ಫೆಕ್ಟ್ ಫಾರ್ ಡೈಲಿ ಯೂಸ್ ಆ್ಯಂಡ್ ಆಫೀಸ್ ಯೂಸ್. ನಾನು ಜನ್ರಲಿ ಔಟರ್ ರಿಂಗ್ ರೋಡ್ ತೊಗೊಂಡು ಹೊರಗಡೆಯಿಂದ ಹೋಗ್ಬಿಡ್ತೀನಿ, ಬಟ್ ಇವತ್ತು ನಾನು ಸಿಟಿ ಒಳಗಡೆಯಿಂದ ಹೋಗ್ತಾಯಿದ್ದೀನಿ. ನೋಡೋಣ, ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂದ್ಕೊಂಡಿದ್ದೀನಿ, ಬಟ್ ಆ್ಯಕ್ಚುಲಿ ನೋಡಿದ್ರೆ ನನಗೆ ಸಿಟಿ ಒಳಗಡೆಯಿಂದನೇ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಹೊರಗಡೆ ಕಂಪೇರ್ ಮಾಡಿದ್ರೆ. ನಾನು ಡುಕಾಟಿ ಓಡಿಸಿ ನಾನು ಅದೇ ಥರ ಇದನ್ನು ಕೂಡ ಓಡ್ಸೋಕ್ಕಾಗಲ್ಲ. ಇದು ಜಸ್ಟ್ 150 cc, 15 BHP ಗಾಡಿ ಇದು. ಯಾರಾದರೂ ಸಿಟಿ ಯೂಸ್ಗೆ ಪರ್ಫೆಕ್ಟ್ ಗಾಡಿ ಯಾವುದು ಅಂತ ನೋಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು 150 cc ಗಾಡಿ ತೆಗಿರಿ ಗುರು. ಅದರಲ್ಲೂ ಯಾವುದು ಒಳ್ಳೆ ಗಾಡಿ ಅಂತ ಕೇಳಿದ್ರೆ ಅದ್ರ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಬೇಕು ಅಂತ ಹೇಳಿದ್ರೆ. ಬಟ್ ಆಫೀಸ್ ಯೂಸ್ಗೆ ಪರ್ಫೆಕ್ಟ್ ಗುರು ಅಂದರೆ ಲೈಕ್ ಬೇಸಿಕಲಿ ಮೈಲೇಜು ಕೊಡುತ್ತೆ, ಸಿಟಿ ಸ್ಪೀಡ್ಗೆ ಸಿಟಿ ಸ್ಪೀಡು ಮ್ಯಾನೇಜ್ ಮಾಡುತ್ತೆ. ಓಕೆನಾ, ಏನು ಅಂತ ಏನು ಹೈ ಪವರ್ ಏನು ಗಾಡಿ ಬೇಕಾಗಲ್ಲ ನಮಗೆ ಸಿಟಿ ಯೂಸ್ ಮಾಡೋಕ್ಕೆ. ಸುಮ್ಮನೆ ವೇಸ್ಟ್ ಗುರು, ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ಸಿಟಿಲಿ ಯೂಸ್ ಮಾಡ್ತಾವೆ ಅಂತ ಅಂದರೆ ಮೈಲೇಜ್ಗೆ ಮೈಲೇಜು ಸಿಗೋದಿಲ್ಲ, ಮತ್ತು ಗಾಡಿ ಹೀಟ್ ಆಗ್ತವೆ. ಸೊ ಹೀಟ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಸಿಕ್ಕಾಬಿಟ್ಟೆ ಇರಿಟೇಷನ್ಸು ಎಲ್ಲ ಕಾಲ ಮಾಡೋಕ್ಕಾಲ ಅದೆಲ್ಲ ತಲೆನೋವುಗಳು ಬರ್ತವೆ. ಆಮೇಲೆ ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ಅರೆ ಗಾಡಿ ಹಿಂಗೇನೆ ಗುರು ಅಂತ ಹೇಳ್ಬಿಡ್ತಾರೆ ಎಲ್ಲರೂ. ಅದಕ್ಕೇ ಯಾವ್ಯಾವ ಗಾಡಿ ಎಲ್ಲೆಲ್ಲಿಗೆ ಮಾಡಿದ್ದಾರೆ ಆ ಥರ ಗಾಡಿಗಳನ್ನ ಅಲ್ಲೆಲ್ಲಿಗೆ ಯೂಸ್ ಮಾಡಬೇಕು. ಮಿಷಿನನ್ನು ನಾವು ರೆಸ್ಪೆಕ್ಟ್ಫುಲ್ಲಾಗಿ ನೋಡಿದ್ರೆ ಅದು ನಮ್ಮನ್ನು ರೆಸ್ಪೆಕ್ಟ್ಫುಲ್ಲಾಗಿ ನೋಡುತ್ತೆ ಅನ್ನೋದು ನನ್ನ ನಂಬಿಕೆ. ನೋಡಿ ಅಂಕಲ್ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತಾರೆ. ಹಾಂ, ಏನು ಹೇಳಲಿ ನಾನು? ಅಂಕಲ್ ಮೊಬೈಲ್ ಯೂಸ್ ಮಾಡಬೇಡಿ ಅಂಕಲ್. ಸುಮಾರು ಜನ ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಳಿ ಬಂದಿರ್ತಾರೆ. ನೀವು ಮಾಡೋ ಸಣ್ಣ ಪುಟ್ಟ ತಪ್ಪಿಂದ ಏನೇನೋ ಆಗೋಗ್ತವೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಆ ವೆಂಟೋದವ್ನು ಇದಾನಲ್ಲ, ಅವ್ನು ಬ್ರೇಕ್ ಹಾಕ್ದ ಇವಾಗ ಜಸ್ಟು. ಬೇರೆ ಯಾವುದಾದ್ರು ಗಾಡಿ ಬಂದಿತ್ತು ಬ್ಯಾಕ್ ಸೈಡಲ್ಲಿ ಅಂತ ಅಂದರೆ ಕಾರು, ಅಣ್ಣಂಗೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಬೋಣಿ ಆಗಿರೋದು. ಎಲೆಕ್ಟ್ರಾನಿಕ್ ಸಿಟಿ ಟಾಲಲ್ಲಿ ಇದ್ದೀವಿ. ಸೊ ಟಾಲ್ ತೊಗೊಂಡು ಸೀದಾ ಫ್ಲೈಓವರ್ ಹತ್ತಿ ಇಳೀತು ಅಂದರೆ ನೋಡ್ರಪ್ಪ ನಮ್ಮ ಆಫೀಸ್ ಬಂತು ಅಂತ ಅರ್ಥ. ನಾನು ಬೆಂಗಳೂರಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು ಯಾವಾಗಲಿಂದ ಅಂದರೆ 2009 ITPLಲ್ಲಿ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು ಫಸ್ಟು. ಅವಾಗೆಲ್ಲ IT ಫೀಲ್ಡಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವಾಗ ಇದೇ ಬೇರೆ, ವ್ಯಾಲ್ಯೂನೇ ಬೇರೆ. 2009 2010 ಈ ಥರ ಟೈಮಲ್ಲೆಲ್ಲ. ಸೊ ಅವಾಗ ಗೊತ್ತಿರ್ಬೋದು ನಿಮಗೆ, IT ಫೀಲ್ಡ್ ಇನ್ನೂ ಅವಾಗ ಡೆವಲಪ್ ಆಗ್ತಾಯಿತ್ತು ಬೆಂಗಳೂರಲ್ಲಿ. ಬೆಂಗಳೂರಿಗೆ ಫಸ್ಟ್ ಟೆಕ್ ಪಾರ್ಕ್ ಅಂತೇಳಿದ್ರೆ ITPL ಇರ್ಬೋದು ಅಂತ ಅನ್ಕೋತೀನಿ. ಕಾಲೇಜಿಂದ ಹೊರಗಡೆ ಬಂದ ತಕ್ಷಣ ITPLಲ್ಲಿ ಜಾಬ್ ಸ್ಟಾರ್ಟ್ ಮಾಡಿ, ಅವಾಗಲೇ ಕ್ರೇಜು ಬೈಕು 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 ಮಾತೆತ್ರ ಬೈಕು, ಕನಸಲ್ಲೂ ಬೈಕೇ. ಅವಾಗ ಫಸ್ಟ್ ಬೈಕು ನಮ್ಮಅಮ್ಮ ನನಗೆ ಕಾಲೇಜಲ್ಲಿ ದಾಖಲೆ ಕೊಟ್ಟಿದ್ದು, ಅಪಾಚಿ RTR ಹೈಪರ್ ಎಡ್ಜ್ 160. RTR ಅಂತೇಳಿದ್ರೇ ಒಂಥರ ವ್ಯಾಲ್ಯೂ ಬೇರೆ. ಅವಾಗ 1 ಇಯರಲ್ಲೇ ಆಲ್ಮೋಸ್ಟ್ 26,000-27,000 ಕ್ರಾಸ್ ಮಾಡಿದೆ. ಆಮೇಲೆ ಏನು ಮಾಡಿದೆ, ಇಲ್ಲ ಹೋಂಡಾ ತೆಗೆಯೋಣ ಅಂತ ಅಂದ್ಬಿಟ್ಟು CBR ಅವಾಗಿನ್ನೂ ಲಾಂಚ್ ಆಗಿತ್ತು. ಫಸ್ಟ್ ಲಾಂಚ್ ಆಗಿದ್ದು ನಾನ್ ABS ವರ್ಷನ್, ABSೇ ಇರಲಿಲ್ಲ ಫಸ್ಟ್ ಲಾಂಚ್ ಆಗಿದ್ರಲ್ಲಿ. ಸರಿ ಅಂತ ಅಂದ್ಬಿಟ್ಟು ತೆಗ್ದೆ 250. ಯಾವುದು ನಾನ್ ABS ವರ್ಷನ್ನು, ರೆಡ್ ಕಲರು. ಐ ಥಿಂಕ್ ಅದ್ರದ್ದು ಇಮೇಜ್ ಸಿಕ್ಕರ್ ನಾನು ಅಟ್ಯಾಚ್ ಮಾಡ್ತೀನಿ. ನನಗೆ ಅವಾಗ ಏನಂತ ಹೇಳಿದ್ರೆ ಲೇಟೆಸ್ಟ್ ವರ್ಷನ್ ಏನು ಬಂದಿತ್ತು ಅದನ್ನು ತೆನಗೇನು ತುಂಬ ಇಷ್ಟ ಆಗೋಗ್ಬಿಡ್ತು ಹೋಂಡಾ ಗಾಡಿ. ಅವಾಗಲೇ ಆದರೂ ಪ್ರೈಸ್ ಎಷ್ಟು ನನಗೆ ಅವಾಗ 220,000 ಏನೋ ಬಿದ್ದಿತ್ತು. 2011 ಅಂದ್ಕೊಳ್ಳಿ, 2010-2011 220,000 ಇರಾಬರ ಸ್ಯಾಲ್ರಿನೆಲ್ಲ ತೆಗೆದಿಟ್ಟು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಅಮ್ಮಂಗೆ ಹೇಳ್ದೆ ನಾನು RTRನೇ ಕೊಟ್ಬಿಟ್ಟಿದ್ದೀನಿ, 25,000 ಹೋಯ್ತು ಕೊಟ್ಬಿಟ್ಟೆ ಗಾಡಿ ಅದನ್ನ.
ಸಿ ಬಿ ಆರ್ ಕಂಬೈಂಡ್ ಎ ಬಿ ಎಸ್ ವರ್ಷನ್ ಬ್ಲ್ಯಾಕ್ ಕದರ್ ಆಗಿತ್ತು ಗಾಡಿ ಮಾತ್ರ. ಏನು ಎಲ್ಲಿ ನಿಲ್ಸಿದ್ರು ಗಾಡಿ ನೋಡವ್ರೆ, ಯಾಕೆಂದ್ರೆ ಅವಾಗ ವಿತ್ ಫೈರಿಂಗ್ ಗಾಡಿಗಳು ಅಷ್ಟೊಂದು ಇರಲಿಲ್ಲ ಮಾರ್ಕೆಟಲ್ಲಿ. ಸರಿ, ಗಾಡಿನೂ ಸೂಪರ್ ಆಗಿತ್ತು. ಯೂಸ್ ಮಾಡಿದೆ ಆಲ್ಮೋಸ್ಟ್ ಒಂದು 9,000 ಹತ್ರ ಯೂಸ್ ಮಾಡಿದೆ. ಯು ಎಸ್ ಹೋಗೋಕ್ಕೆಲ್ಲ ಪ್ರೋಸೆಸ್ ಎಲ್ಲ ನಡೀತಾ ಇತ್ತು. ಅವಾಗ ಗಾಡಿ ಸಿ ಬಿ ಆರ್ನ ಶೋರೂಮ್ಗೇನೆ ಸೇಲ್ ಮಾಡಿದೆ. ನೆಕ್ಸ್ಟು ಡ್ಯೂಕ್ 200 ತೊಗೊಂಡೆ. ಆ ಗಾಡೀಲಿ ಒಂದು ಇನ್ಸಿಡೆಂಟ್ ಆಯಿತು. ಏನು ಇನ್ಸಿಡೆಂಟ್ ಅಂತ ಹೇಳಿದ್ರೆ, ಔಟರ್ ರಿಂಗ್ ರೋಡ್, ಮೈಸೂರು ಔಟರ್ ರಿಂಗ್ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಹಸು ಅಡ್ಡ ಬಂದ್ಬಿಡ್ತು. ಅಬ್ಸರ್ವ್ ಮಾಡಿರಲಿಲ್ಲ, ಹಸು ಅಲ್ಲಿದೆ ಅಂತ ನನಗೆ ತಿಂಕೆ ಮಾಡಿರಲಿಲ್ಲ. ಬಟ್ ಬ್ರೇಕ್ ಹಿಡಿದೆ, ಏನು ಫುಲ್ ಫ್ರಂಟ್ ಲಾಕ್ ಆಗೋಯ್ತು ಬ್ರೇಕು. ಹೋಗಿಟ್ಟೆ, ಹೋಗಿಟ್ಟಿದ್ದ ಲೆವೆಲ್ಗೆ ಅವತ್ತು ನನ್ನ ರೈಡಿಂಗ್ ಗಿಯರ್ ಇರೋದಕ್ಕೆ ನಾನು ಇವತ್ತು ಮಾತಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಯಾವತ್ತು ಔಟು. ಯಾಕೆ ಅಂತೇಳಿದ್ರೆ, ನನ್ನ ಹೆಲ್ಮೆಟ್ ಇತ್ತಲ್ಲ, ಎಲ್ಲಷ್ಟು ಯೂಸ್ ಮಾಡ್ತಾಯಿದ್ದೆ ಅವಾಗ, ಹೆಲ್ಮೆಟ್ಟು ಕ್ರ್ಯಾಕು ಸೆಂಟ್ರಲ್ಲಿ, ಫ್ರೆಂಡ್ಸ್ ಕರೆಕ್ಟಾಗಿ ಸೆಂಟ್ರಲ್ಲಿ ಕ್ರ್ಯಾಕ್ ಆಗೋಯ್ತು ಹೆಲ್ಮೆಟ್ಟು. ಅದು ನನಗೆ ಕಾಣಿಸೇ ಇಲ್ಲ ಕ್ರ್ಯಾಕು. ಮನೆಗೆ ಹೋದ್ಮೇಲಿಂದ ಏನಿದು ಅಂತ ಪ್ರೆಸ್ ಮಾಡ್ತೀನಿ, ಏನೋ ಸಣ್ಣ ಸ್ಕಾರ್ ಮಾರ್ಕ್ ಇದೆಯಲ್ಲ ಅಂತ ನೋಡಿದ್ರೆ ಅದು ಕ್ರ್ಯಾಕು ಫ್ರೆಂಡ್ಸ್. ಅದು ಫುಲ್ಲು ಶೆಲ್ಲನ್ನೇ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಓ ದೇವ್ರೇ, ಅದೇ ಏಟೇನಾರು ನನ್ನ ತಲೆಗೆ ಬಿದ್ದಿತ್ತು ಅಂದರೆ ಔಟು ಗುರು. ನಾನು ಗಾಡಿ ಚಾಸಿ ಎಲ್ಲ ಬೆಂಡಾಯಿತು, ಗಾಡಿ ಔಟು ಅಂದ್ಕೊಳ್ಳಿ ಅದು. ಸರಿ, ತೊಗೊಂಬಂದೆ ಅದನ್ನ, ಮತ್ತೆ ಶೋರೂಮ್ಗೇನೆ ಸೇಲ್ ಮಾಡಾಗ್ತಾ ಇದ್ನ ಗಾಡಿನ. ಬಟ್ ಆದರೂ ನನಗೆ ಕೆ ಟಿ ಎಮ್ಮು ಸಿಕ್ಕಾಬಿಟ್ಟೆ ಇಷ್ಟ ಆಗ್ಬಿಡ್ತು ಅವಾಗ. ಕೆ ಟಿ ಎಮ್ ಅಂದರೆ ಏನೋ ಒಂಥರ ಥ್ರಿಲ್ಲಿಂಗು, ಯಂಗ್ ಜನ್ರೇಷನ್ಗೆ ಹೆಂಗಿರಬೇಕು ಗಾಡಿ ಆ ಥರ ಮಾಡಿದರು. ಮಾರ್ಕೆಟ್ನ ಸಕ್ಕದಾಗ ಅರ್ಥ ಮಾಡ್ಕೊಂಡಿದ್ರು ಕೆ ಟಿ ಎಮ್ ಅವರು. ಕೆ ಟಿ ಎಮ್ 390 ಎತ್ತದೆ, ಕೆ ಟಿ ಎಮ್ 390 ಅಂತೂ ಆಹಾ, ಏನದು ಪವರು, ಪವರು ಟಾರ್ಕು, ಟಾರ್ಕು, ಬ್ರೇಕ್ಸ್ ಅಂತೂ ಚಿಂದಿ ಹೇಳ್ದಂಗೆ ಕೇಳೋದು ಗಾಡಿ ಅಂತದು ಸಿಕ್ಕಾಬಿಟ್ಟೆ. 390 ಆಲ್ಮೋಸ್ಟ್ ಯೂಸ್ ಮಾಡಿದೆ ಒಂದು 26,000, ಒಂದು 2 ಇಯರ್ಸ್ ಅಂತ ಇಟ್ಕೊಳ್ಳಿ, 2 ಇಯರ್ಸ್ ಯೂಸ್ ಮಾಡಿದೆ. ಯಾಕೆಂದ್ರೆ ನಮ್ಮ ಫ್ರೆಂಡ್ಸ್ಗಳ ಹತ್ರ ಸೇಮ್ ಗಾಡಿ ಇದ್ದಿದ್ರಿಂದ ನನಗಷ್ಟು ಕೊಡಬೇಕು ಅಂತ ಅನಿಸಿರ್ಲಿಲ್ಲ ಗಾಡಿನ. ಯು ಎಸ್ ಆಫರ್ ಬಂತು, ಅದರಲ್ಲಿ ವರ್ಕ್ಗೆ ಹೋಗಬೇಕು ಹೊರಗಡೆ ಅಂತ ಅಂದ್ಬಿಟ್ಟು ಆಫೀಸಿಂದನೇ ಬಂದಿದ್ದು. ಸೊ ಏನು ಮಾಡಿದೆ ನಾನು, ಶೋರೂಮ್ಗೇನೆ ಸೇಲ್ ಮಾಡಿದೆ ಗಾಡಿನ. ಯಾಕೆಂದರೆ ನನಗೆ ಭಯವಾಗಿ ಏನಂತ ಹೇಳಿದ್ರೆ, ನನ್ನ ಗಾಡಿ ತೊಗೊಂಡೋಗ್ಬಿಟ್ಟು ಅವಾಗ ಯಾವುದೋ ಒಂದು ಫಿಲಮ್ ಬಂದಿತ್ತು ಗುರು, ಯಾರ್ದು ಅಂತ ನೆನಪಿಲ್ಲ ನನಗೆ. ಇದರಲ್ಲಿ ಏನು ಮಾಡಿಬಿಡ್ತಾರೆ, ಗಾಡಿ ನಿಮಗೆ ಪರ್ಚೇಸ್ ಮಾಡಿಬಿಟ್ಟು ತಗೊಂಡೋಗ್ಬಿಟ್ಟು ಡ್ರಗ್ಸ್ ಹಾಕ್ಸೋಕ್ಕೆಲ್ಲ ಯೂಸ್ ಮಾಡಿಬಿಡ್ತಾರೆ. ನನಗೆ ಅದೊಂದು ಭಯ, ಹಿಂಗಾಗ್ಬೋದು ಅಂತ ಅಂದ್ಬಿಟ್ಟು ಭಯದಿಂದ ಶೋರೂಮ್ಗೇನೆ ಸೇಲ್ ಮಾಡಿದೆ. ಜಸ್ಟ್ 1 ಲ್ಯಾಕ್ಗೆ ತೊಗೊಂಡ್ರು ಫ್ರೆಂಡ್ಸ್ ಅವಾಗ. ಸೊ ಅವಾಗ ಜಸ್ಟ್ 1 ಲ್ಯಾಕ್ಗೆ ಸೇಲ್ ಮಾಡಿದೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಡೇನೆ ಹೋಗ್ಬೇಕಾಗಿತ್ತು, ನನಗೆ ಗಾಡಿ ಇಟ್ಕೊಳ್ಳೋಣ ಅನ್ನೋದೇ ನನಗೆ ಅಲ್ಲಿವರೆಗೂ. ಬಟ್ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅದ ನೀನು ಯೂಸೇ ಮಾಡೋದ ಅಂತ ಹೇಳಿದ್ರೆ ಗಾಡಿ ಮನೇಲಿ ಇದು ವೇಸ್ಟ್ ಆಗುತ್ತೆ ಕಣ, ಕೊಟ್ಬಿಟ್ಟು ಹೋಗ್ಬಿಡು, ಬಂದಾಗ ಬೇಕಿರೋ ಹೊಸದು ಎತ್ಕೊಳ್ಳುವಂತೆ ಮತ್ತೆ ಅಂತ ಅಂದ್ಬಿಟ್ಟು. ಅವಾಗ ಎಷ್ಟು ನಾನು ಆಲ್ಮೋಸ್ಟ್ 3 ಲ್ಯಾಕ್ ಪ್ಲಸ್ ಅಂತೂ ಕೊಟ್ಟಿದ್ದೆ ಅಂತ ನನಗೆ ನೆನಪಿರೋದು. ಸೊ ಆಮೇಲೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಿಮಗೆ, ಒಂದು ಇನ್ಸಿಡೆಂಟ್ ನಡೀತು 200 ಅಲ್ಲಿ. ಒಂದ್ಸರಿ ಏನಾಯಿತು, ಅತ್ರಪಲ್ಲಿ ಹೋಗಿದ್ವಿ, ಅತ್ರಪಲ್ಲಿ ಪೊಲ್ಲಚ್ಚಿ ಆ ರೂಟಲ್ಲಿ ಹೋಗಿದ್ವಿ, ವಾಲ್ಪರಾಯ ರೂಟಲ್ಲಿ. ಮ್ಯಾಗ್ನೆಟಿಕ್ ಕಾಯಿಲು ಡ್ಯಾಮೇಜ್ ಆಗಿದೆ, ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರಲಿಲ್ಲ. ವಾಲ್ಪರಾಯಿಂದ ಪೊಲ್ಲಚ್ಚಿಗೆ ಇಳಿತಾ ಇದ್ದೀವಿ, ಕೈ ಕೊಡ್ತು ಗಾಡಿ. ಪೊಲ್ಲಚ್ಚಿಲೇ ರಿಪೇರ್ ಮಾಡ್ಸೋಕ್ಕಂತ ನೋಡಿದ್ವಿ, ಆಗಲಿಲ್ಲ. ಬ್ಯಾಟ್ರಿ ಚೇಂಜ್ ಮಾಡಿದ್ರು ಯೂಸ್ ಇಲ್ಲ, ಯಾಕೆ ಅಂತೇಳಿದ್ರೆ ಮ್ಯಾಗ್ನೆಟಿಕ್ ಕಾಯಿಲ್ ಹಾಳಾಗಿದೆ ಅಂತ ಹೇಳಿದ್ರು. ಸರಿ, ಆಮೇಲೆ ಕೊಯಂಬತ್ತೂರು ಕೆ ಟಿ ಎಮ್ ಕಾಲ್ ಮಾಡಿದ್ವಿ, ಅಲ್ಲೂ ಕೂಡ ಮ್ಯಾಗ್ನೆಟಿಕ್ ಕಾಯಿಲ್ ಸ್ಟಾಕಲ್ಲಿ ಇಲ್ಲ ಅಂತೇಳಿದ್ರು. ಸರಿ ಓಕೆ, ಗಾಡಿನ ಹಂಗೆ ತೊಗೊಳೋಣ ಅಂತ ಕೊಯಂಬತ್ತೂರು ಟು ಸೇಲಂ ಬಂದ್ಬಿಟ್ಟು 200 ಕಿಲೋಮೀಟರ್ಸ್, ಕರೆಕ್ಟಾಗಿ 100 ಕಿಲೋಮೀಟ್ರು ಸೇಲಂಗೆ. ಅಲ್ಲಿ ಗಾಡಿ ಕೈ ಕೊಡ್ತು, ಗಾಡಿನ ಟೋ ಮಾಡಿದ್ವಿ. ಮತ್ತು ನಮ್ಮ ಫ್ರೆಂಡ್ಸು, ನಮ್ಮದು ಗ್ರೂಪಲ್ಲಿ ಹೋಗಿದ್ದರಿಂದ ನನ್ನಿಬ್ಬರು ಫ್ರೆಂಡ್ಸು ಮೊದಲೇ ಸೇಲಂ ಕೆ ಟಿ ಎಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಸರ್ವಿಸ್ನ ಓಪನ್ ಇಡೋಕ್ಕೆ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದರು, ಇದ್ರೆ ಹಂಗಾಗಿದೆ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿದ್ರೆ ಸೇಲಮಲ್ಲೂ ಕೂಡ ಇದು ಸ್ಟಾಕಲ್ಲಿಲ್ಲ, ಮ್ಯಾಗ್ನೆಟಿಕ್ ಕಾಯಿಲು. ಒಂದು ಗಾಡಿ ಸರ್ವಿಸಿಗೆ ಬಂದಿತ್ತು, ಸರ್ವಿಸಿಗೆ ಸೇಮ್ ನಂದೇ ಮಾಡಲು, ಅದ್ರದ್ದು ಮ್ಯಾಗ್ನೆಟಿಕ್ ಕಾಯಿಲು ನಮ್ಮದು ಫಿಟ್ ಆಗ್ತಾಯಿತ್ತು. ಅವ್ರು ಹೇಳಿದ್ರು, ನಾನು ಈ ಥರ ಓನರ್ಗೆ ಫೋನ್ ಮಾಡಿಕೊಡ್ತೀನಿ, ನೀವು ಫುಲ್ ಅಮೌಂಟ್ ಪೇ ಮಾಡೋಗಿ ಮ್ಯಾಗ್ನೆಟಿಕ್ ಕಾಯಿಲ್ಗೆ, ಹೊಸ ಮ್ಯಾಗ್ನೆಟಿಕ್ ಕಾಯಿಲ್ನ ಅವ್ರಿಗೆ ಹಾಕ್ಕೊಡ್ತೀನಿ, ಅವ್ರ ಗಾಡೀಲಿರೋದನ್ನ ನೀವು ಹಾಕ್ಸ್ಕೊಂಡೋಗಿ ಅಂತ. ಸರಿ ಅಂತ ಹೇಳಿ ಓನರ್ಗೆ ಫೋನ್ ಮಾಡಿದೆ, ದೇವ್ರಂತ ಮುಚ್ಚ, ಇಟ್ಸ್ ಓಕೆ ಬ್ರೋ, ನೀವು ತೊಗೊಳ್ಳಿ ಅದನ್ನ, ನಾನು ಹೊಸದು ಹಾಕ್ಸ್ಕೊಳ್ತೀನಿ ಅಂತ ಹೇಳಿ ಒಬ್ಬರು ಕೊಟ್ಟರು. ಆಮೇಲೆ ಆ ಗಾಡಿಯಿಂದ ತೆಗ್ದು ಇಮ್ಮಿಡಿಯೇಟಾಗಿ ಇಲ್ಲಿಗೆ ಹಾಕಿ
ಅದೇ ಫ್ರೆಂಡ್ಸ್ ಲಾಸ್ಟು ಐ ಥಿಂಕ್ ಬಂದಾದ್ಮೇಲಿಂದ ಗಾಡಿ ಸೇಲ್ ಮಾಡಾಕ್ತೇನೆ ನಾನು, ಯಾಕೆಂದರೆ ಆ ಗಾಡಿಲೇನೋ ಡಿಫೆಕ್ಟ್ ಇದೆ ಅಂತ ಹೇಳಿದರು. ಸೊ ನನಗೇನಂತ ಹೇಳಿದ್ರೆ ಗಾಡಿ ಅಂತ ಹೇಳಿದ್ರೆ ಪರ್ಫೆಕ್ಟ್ ಆಗಿರಬೇಕು. ನನಗೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡ್ಮೇಲಿಂದ ದುಡ್ಡು ಕೊಡೋದೇ ಫಸ್ಟ್ ಆಫ್ ಆಲ್ ಕ್ವಾಲಿಟಿಗೆ, ಕ್ವಾಲಿಟಿನೇ ಸರಿ ಇಲ್ಲ ಅಂತ ಹೇಳ್ತು ಅಂತ ಹೇಳಿದ್ರೆ ಗಾಡಿಗಳು ಯೂಸ್ ಮಾಡೋಕ್ಕೆ ಒಂದು ಸ್ವಲ್ಪ ನಂಬಿಕೆ ಇರೋಲ್ಲ. ಸೊ ನಿಮ್ಗೆ ಗೊತ್ತಿರ್ಬೋದು ಇಲ್ಲಿವರೆಗೂ ನಾನು ಲಾಗ್ ನೋಡಿದ್ದೀರಾ ಅಂತ ಹೇಳಿದ್ರೆ ನಾನು ಎಷ್ಟು ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು. ನನಗೆ ಕ್ವಾಲಿಟಿ ಇಂಪಾರ್ಟೆಂಟು ಫ್ರೆಂಡ್ಸ್, ನನಗೆ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಐ ಆಮ್ ರೆಡಿ ಟು ಪೇ ದಿ ಪ್ರೈಸ್, ಈ ಥರ ನಮ್ಮದು ಕತೆ. ಸೊ ಫೈನಲಿ ಏನಾಯಿತು ಅಂತ ಹೇಳಿದ್ರೆ ಗಾಡಿನ ಕೊಟ್ಟು ಇಮಿಡಿಯೇಟಾಗಿ 390 ತೊಗೊಂಡಿದ್ದಾಯಿತು. ಆಮೇಲೆ 390 ಸೇಲ್ ಮಾಡಾಗ್ತೆ ಯಾವಾಗ ಯು ಎಸ್ಗೆ ಹೋಗ್ಬೇಕಾದ್ರೆ. 390 ಸೇಲ್ ಆದ್ಮೇಲಿಂದ ಯು ಎಸ್ಗೆ ಹೋದೆ. ಫಿಲ್ ಅಂತ ಒಬ್ಬ ಫ್ರೆಂಡ್ ಇದ್ದ ನನಗೆ, ಅವನು ಭಯಂಕರ ಕ್ರೇಜು ಟೂ ವೀಲರ್ ಅಂದರೆ. ಬಟ್ ಅವ್ರದ್ದೆಲ್ಲ ಹೆಂಗೆ ಅಂದರೆ ಹಾರ್ಲೆ ಡೇವಿಡ್ಸನ್ ಒಳ್ಳೆ ಮಿನಿ ಆಲ್ಟೋ ಇದ್ದಂಗೆ ಇತ್ತು ಫ್ರೆಂಡ್ಸ್. ಅದು ಈ ಸೇಮ್ ಆಲ್ಟೋನೇ ಅಂದ್ಕೊಳ್ಳಿ, ಮಿನಿ ಏನು ಅದರಲ್ಲಿ ಆಲ್ಟೋ ಇದ್ದಂಗೆ ಇತ್ತು ಗಾಡಿ ಅದಂತೂ. ಸೊ ಫೈನಲಿ ಏನಾಯ್ತು ಅಂದರೆ ಅವನು ಪನಿಗಲ್ಲೇ ತಗೋ ನೀನು ಅದರಲ್ಲಿ ಇದು ಮಾಡು ರೈಡ್ ಮಾಡು, ನಾನು ಇದ್ರಲ್ಲಿ ಮಾಡ್ತೀನಿ, ಇಬ್ಬರು ಜೊತೆಲಿ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಟ್ರಯಂಪ್ ಟೈಗರ್ ತಗೋ ನೀನು ಅಂತ. ಬಟ್ ನನಗೆ ಯಾವ ಥರ ಅಂತೇಳಿದ್ರೆ ನನಗೆ ಅಲ್ಲಿ ನನಗೆ ಕೆಲಸ ಅಂತ ಹೇಳಿದ್ರೆ ನಾನೊಂಥರ ಡಿಫ್ರೆಂಟ್ ಫ್ರೆಂಡ್ಸ್. ನಾನು ಕೆಲಸ ಅಂತ ಬಂದಾಗ ನನಗೆ ಯಾರೂ ಕ್ವಶನ್ ಮಾಡಬಾರ್ದು. ಈಗ ನನ್ನ ಗಾಡೀಲಿ ಹೆಂಗೆ ಕ್ವಾಲಿಟಿ ಬೇಕು ಐ ಆಮ್ ರೆಡಿ ಟು ಪೇ ದ ಪ್ರೈಸ್ ಅಂತ ಹೇಳ್ತೀನಿ. ಕೆಲಸದಲ್ಲೂ ಹಂಗೇನೆ, ನಾನು ರಾತ್ರಿ ಆಗಲೂ ಕೂತ್ಕೊಂಡು ಮಾಡ್ತೀನಿ ಬೇಕಿದ್ರೆ ಕೆಲಸನ. ಬಟ್ ಯಾರೂ ನನ್ನ ಕೆಲಸದ ಬಗ್ಗೆ ಮಾತಾಡಬಾರ್ದು, ಸಣ್ಣದು ಬರಬಾರ್ದು ದೊಡ್ಡದು ಬರಬಾರ್ದು, ನನಗೆ ಅದೆಲ್ಲ ಕೇಳಿದ್ರೆ ಇಷ್ಟ ಆಗಲ್ಲ. ಮತ್ತು ನಾನು ಅದೇ ಅಂದ್ಕೊಂಡೆ, ಇಲ್ಲ ಅದೇನಿದೆ ಅದನ್ನು ನಾನು ಕವಾಸಕ್ಕೆ ತಗೋಬೇಕು ಅಂದ್ಕೊಂಡಿದ್ದೀನಿ, ಅಲ್ಲೋಗಿ ತೊಗೊಳ್ಳೋಣ ನಾನು, ಇವಾಗ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ವರ್ಕ್ ಫಿನಿಷ್ ಮಾಡೋಣ ಅಂತ. ನಂಗೆ ಯಾವಾಗ ಮನೆಗೆ ಬರಬೇಕು ಅನಿಸ್ತಿತ್ತು ಅವಾಗ ವಾಪಸ್ ಬರ್ತಾಯಿದ್ದೆ ನಾನು. ಮುಂದಿನೂ ಕೂಡ ತುಂಬ ಫ್ರೆಂಡ್ಲಿ ಇದ್ದರು. ಅಂತ ಹೇಳಿದ್ರೆ ನೀವು ವ್ಯಾಲ್ಯೂಯಬಲ್ ರಿಸೋರ್ಸ್ ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ ಅವ್ರು ನೀವು ಹೇಳ್ದಂಗೆ ಕೇಳ್ತಾರೆ, ಅವ್ರೂ ಕೂಡ ನಿಮ್ಮ ಕಂಫರ್ಟ್ನೇ ಅವ್ರೂ ಕೂಡ ಇದು ಮಾಡ್ತಾರೆ. ಒಂದೊಂದು ಸರಿ ನಾನು ಇಂಡಿಯಾಗೆ ಬಂದು ಹೋಗೋದು ಮಾಡ್ತಾಯಿದ್ದೆ. ಸೊ ಫೈನಲಿ ವಾಪಸ್ ಬಂದೆ ಫ್ರೆಂಡ್ಸ್. 18 ವಾಪಸ್ ಬಂದಾಗ ಒಂದು ಲಂಸಮ್ ಇತ್ತು ನನ್ನ ಹತ್ರ. ಅವಾಗ ಏನಂತ ಹೇಳಿದ್ರೆ ಓ ಅಂದರೆ ಲಂಸಮ್ ಅಂತ ಹೇಳಿದ್ರೆ ಒಂದು ದೊಡ್ಡ ಗಾಡಿನೇ ಎತ್ಬೋದು, ಅಂದರೆ ಬೇಸಿಕಲಿ GS 2 GS ಎತ್ಕೋಬೋದು ಅಂದ್ಕೊಳ್ಳಿ ಇವಾಗಿರೋ ರೇಟ್ಗೆನೆ. ಆ ರೇಂಜಲ್ಲಿ ಒಂದು ಸ್ಟಾಕ್ ಇಟ್ಕೊಂಡು ಬಂದಿದ್ದೆ. ಮತ್ತು ನಂದು ಬೇರೆ ಬೇರೆ ಪ್ಲ್ಯಾನ್ಗಳೆಲ್ಲ ಇತ್ತು. ಸರಿ ಆಮೇಲೆ ಯೋಚನೆ ಮಾಡಿದೆ ತೆಗಿಯೋಣ ಅಂತ ಅಂದ್ಕೊಂಡು. ಬಟ್ ಆದರೆ ಏನಾಯ್ತಂದರೆ ನಾನು ಲಾಂಗ್ ಟರ್ಮಲ್ಲಿ ಹೋಗಬೇಕು ಅಂತ ಬಂತು. ನಾನು ಗಾಡಿ ತಗೊಂಡ್ರು ಯೂಸ್ ಮಾಡೋಕ್ಕೆ ನನ್ನ ಕೈಲಿ ಆಗೋಲ್ಲ, ಗಾಡಿ ಬದಲು ಏನಕ್ಕಾದ್ರೂ ಇನ್ವೆಸ್ಟ್ ಮಾಡೋಗೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ಮನೆ ತೊಗೊಂಡೆ. ಹೊಸ ಮನೆ, ಚಿಕ್ಕ ಮನೆಯೇ ಅದು, 20-30 ಮನೆ ಅದು, ದೊಡ್ಡದೇನು ಮನೆ ಅಲ್ಲ. ಅವಾಗ ತೊಗೊಂಡೆ ನಾನು ಅದನ್ನ. ಇನ್ನೇನು ಮನೆ ಬರೋ ತನಕ ಮನೆ ಇನ್ವೆಸ್ಟ್ಮೆಂಟ್ ಥರ ಇರುತ್ತೆ, ಬಂದ್ಮೇಲೆ ಸೇಲ್ ಮಾಡಿಬಿಟ್ಟದನ್ನ ಯಾವ್ದು ಬೇಕದು ಎತ್ಕೊಳ್ಳೋಣ ಅಂತ. ನನಗೆ ಅವಾಗೊಂದು ತಗೋಬೇಕು ಅಂತ ಏನೋ ಒಂದು ಇದು ಕ್ರೇಜು, ಇಲ್ಲಿ ನಮ್ಮ ಪ್ರೆಸೆನ್ಸ್ ಇರಬೇಕು ಅಂತ ಅಂದ್ಬಿಟ್ಟು ಸರಿ ತೊಗೊಂಡೆ. ಎಷ್ಟು ಬಿತ್ತು ನನಗೆ ಅವಾಗ? 80 lakh ಬಿತ್ತು, 84 lakh ಹತ್ರ ಬಿತ್ತು ಅಂತ ಇಟ್ಕೊಳ್ಳಿ. ಅದೇ ಮನೆ ಇವತ್ತು ನಾನು ಇನ್ನೂ ಸೇಲ್ ಮಾಡಿಲ್ಲ ಮನೇನ, ಹಾಗೆ ಇಟ್ಕೊಂಡಿದ್ದೀನಿ. ಆ ಮನೆ ಇವತ್ತು ಬಂದುಬಿಟ್ಟು ಕ್ಲೋಸ್ ಟು 1 crore ಮೇಲಿದೆ. 1 crore ಏನು, 1.5 crore ಹತ್ರನೇ ಅಂದ್ಕೊಳ್ಳಿ. ಇದೇ ಥರ ಫ್ರೆಂಡ್ಸ್, ನಾವೆಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಎಲ್ಲೆಲ್ಲೋ ಡಿವೈಟ್ ಆಗೋಗ್ಬಿಡುತ್ತೆ ಲೈಫು. ಎಲ್ಲಿ ಡಿವೈಟ್ ಆಯಿತು, ಏನು ಎಂತು ಯಾಕಾಯಿತು, ಸುಮ್ಮನೆ ಫ್ಲೋಲ್ಲಿ ಬಂದಿರೋದು. ನಾನು ನಿಜವಾಗ್ಲೂ ಇನ್ವೆಸ್ಟ್ ಮಾಡಬೇಕು ಇವೆಲ್ಲ ತಲೆಯಲ್ಲೇ ಇರಲಿಲ್ಲ ನನಗಂತೂ. ಇನ್ವೆಸ್ಟ್ ಮಾಡಬೇಕು, ದುಡ್ಡು ಮಾಡಬೇಕು, ಗಂಟೆ ಒಂದು 80 lakh ಹಾಕಿದ್ರೆ 1.1 lakh ಆಗ 1 crore ಆಗುತ್ತೆ, ಇವೆಲ್ಲ ಏನು ಐಡಿಯಾನೇ ಇಲ್ಲ ನನಗೆ. ನನಗೆ ಇವಾಗ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಸುಮ್ಮನೆ ನಾನು ಲಾಂಗ್ ಟ್ರಿಪ್ ಹೋಗ್ತಿರ್ತೀನಲ್ಲ, ಇನ್ವೆಸ್ಟ್ಮೆಂಟ್ ಥರ ಇಲ್ಲಿ ಇರಲಿ, ಬ್ಯಾಂಕ್ ಅವ್ರನ್ನೆಲ್ಲ ನಂಬೋಕ್ಕಾಗಲ್ಲ ಫ್ರೆಂಡ್ಸ್ ಅವಾಗ. ಸೊ ಹಂಗಂತ ಅಂದ್ಬಿಟ್ಟು ನಾನು ಮಾಡಿದ್ದು, ನೋಡಿದ್ರೆ ಅದು ಬೆನಿಫಿಟ್ ಆಯಿತು. ಬೈಕ್ ಓಡಿಸೋದು ಕಮ್ಮಿನೇ ಇನ್ನ ಅಂತ ಅಂದ್ಬಿಟ್ಟು ಹಿಮಾಲಯನ್ ತೊಗೊಂಡೆ. ಹಿಮಾಲಯನೇ ಇರಲಿ ಸಾಕು ಅಂತ ಅಂದ್ಬಿಟ್ಟು. ಹಿಮಾಲಯನಲ್ಲೂ ನಾನು ಹೇಳಿದ್ನಲ್ಲ ಆಗಲೇ, ಭಯಂಕರ ಇಶ್ಯೂಸ್ಗಳು. ಏನೇನು ಇಶ್ಯೂ ಅಂತ ಹೇಳಿ, ಕೋನ್ ಸೆಟ್ ಇಶ್ಯೂ ಅಂತ ಹೇಳ, ಬ್ಯಾಟ್ರಿ ರಿಲೇಟೆಡ್ ಇಶ್ಯೂ ಅಂತ ಹೇಳ, ಭಯಂಕರ ಇಶ್ಯೂಗಳು. ಒಂದು 3000 kilometer ಹೊಡಿತ್ತು ಫ್ರೆಂಡ್ಸ್ ಅಷ್ಟೇ. ನಂಗೆ ಕ್ವಾಲಿಟಿ ಅಂತೂ ರಾಯಲ್ ಎನ್ಫೀಲ್ಡ್ದಂತೂ ಒಂಚೂರು ಇಷ್ಟ ಆಗಲಿಲ್ಲ. ಆವಾಗಲೇ ಸೇಲ್ ಮಾಡಾಕ್ಬಿಟ್ಟೆ, ನನ್ನ ಫ್ರೆಂಡ್ಗೆ ಕೊಟ್ಟೆ, ಅರ್ಧ ಪ್ರೈಸು ಕೊಟ್ಬಿಟ್ಟೆ ನಾನು ಅಂತ. ನನ್ನ ಫ್ರೆಂಡ್ಗೇನೆ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ಅವನು, ನಾನು ಯೂಸ್ ಮಾಡ್ಕೋಬೋದು ಅನ್ನೋ ಒಂದು ಇಂಟೆನ್ಷನಿಂದ ಕಮ್ಮಿ ರೇಟ್ಗೆ ಕೊಟ್ಬಿಟ್ಟೆ. ಅದು ಕೊಟ್ಟಾದ್ಮೇಲಿಂದ 2-wheeler ಇಲ್ಲ ನನ್ನ ಹತ್ರ ಯಾವುದೂ ಕೂಡ. ಚೆಕ್ ಮಾಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗಿದ್ದು ಜಿಕ್ಸರ್ನ. ಜಿಕ್ಸರ್ ನನಗೆ ಓಡಿಸಿ ಸಿಕ್ಕಾಬಿಟ್ಟೆ ಸ್ಮೂತ್ ಅನ್ನಿಸ್ತು ಗಾಡಿ, ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು ಗಾಡಿದು. ಓಕೆ ತೊಗೊಳ್ತೀನಿ ಇದನ್ನ ಅಂತ ಹೇಳಿ ಅವರೇ ಬಂದು ರೈಡ್ ಮಾಡಿಕೊಟ್ಟು ಡ್ರಾಪ್ ಮಾಡಿದ್ರು ಗಾಡಿನ. ಅದೇ ಜಿಕ್ಸರ್ ಇವತ್ತಿರೋದು ನೀವು ನೋಡ್ತಿರ್ಬೋದು. ಇದು ಜಸ್ಟ್ 5587 kilometer ಓಡಿದೆ ಅಷ್ಟೇ. ಬಟ್ ಸಿಟಿಗಂತೂ ತುಂಬ ಒಳ್ಳೆ ಗಾಡಿ ಇದು.
ಇವಾಗೇನಂತ ಏನು ಹೇಳ್ಕೊಳ್ಳೋ ಥರ ಏನಿಲ್ಲ, ಬಟ್ ಆಗಿದ್ರೂ ಹೋಗುತ್ತೆ 120 km/h ಆ ಥರ ಎಲ್ಲ ಸ್ಪೀಡಲ್ಲಿ ಹೋಗುತ್ತೆ. ಸ್ಟಾರ್ಟಿಂಗ್ ಮಾತ್ರ ಹೇಳ್ದಂಥ ಗಾಡಿ 150 cc ಅಲ್ವಾ, ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಇದರಿಂದ ನಾವು. ಆಮೇಲಿಂದನೇ ಬಂದಿದ್ದು ಡುಕಾಟಿ ಗಾಡಿನ, ಡುಕಾಟಿನ ಎತ್ತಿದ್ದಾಯಿತು ಫ್ರೆಂಡ್ಸ್. ಒಳ್ಳೆ ಕ್ರೇಜು ಗಾಡಿ ಅದ್ರದ್ದು ಕೂಡ. ಬಟ್ ಇನ್ನೊಂದು ಅಂತೇಳಿದ್ರೆ ಹೀಟಿಂಗ್ ಇಶ್ಯೂ, ಇದು ಈ ಥರ ಸಣ್ಣ ಪುಟ್ಟ ರೈಡ್ ಮಾಡ್ತೀವಿ ಅಂದರೆ ರಿಸಿ ಈ ಗಾಡಿನೇ ಕಾಲು ಇಟ್ಕೊಂಡ್ರೆ ಕಾಲು ಹತ್ರ ಹೀಟ್ ಹೊಡಿಯುತ್ತೆ. ಓಕೆನಾ, ಬಟ್ ಡುಕಾಟಿ ಕೇಳಬೇಕಾ, L2 ಗಾಡಿ 821 cc, ಭಯಂಕರ ಹೀಟ್ ಜನ್ರೇಟ್ ಮಾಡುತ್ತೆ. ಮತ್ತು ಹೈ ಆಕ್ಟೇನ್ ಯೂಸ್ ಮಾಡೋದು ಅದಕ್ಕೆಲ್ಲ, ಪೆಟ್ರೋಲು 95 ಯೂಸ್ ಮಾಡಬೇಕು ಅದಕ್ಕೆಲ್ಲ. ಸೊ ಏನಾಗುತ್ತೆ ಅಂತೇಳಿದ್ರೆ ಸ್ವಲ್ಪ ಹೀಟಪ್ ಆಗೇ ಆಗುತ್ತೆ, ಸ್ವಲ್ಪ ಏನು ಭಯಂಕರನೇ ಹೀಟಪ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ಫ್ರೆಂಡ್ಸ್ ಅದರಲ್ಲಿ ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಗಾಡಿ ಫ್ರೆಂಡ್ಸ್. ಅದು ಇದು ನೋಡಿ ನಂದು ಬೈಕಿಂಗ್ ಜರ್ನಿ ಈ ಥರ ನಾನು ಬಂದಿದ್ದು ಇಲ್ಲಿವರೆಗೂ ಕೂಡ. ಇವಾಗ ನನ್ನ ಹತ್ರ ಗಾಡಿ ಬಂದುಬಿಟ್ಟು ಒಂದು ಜಿಕ್ಸರ್ ಇದೆ, ಇದನ್ನು ನಾನು ಡೈಲಿ ಯೂಸ್ಗೆ ಅಂತ ಇಟ್ಕೊಂಡಿದ್ದೀನಿ. ಮತ್ತು ನಂದು ಡುಕಾಟಿ ಲಾಂಗ್ ರೈಡು, ಶಾರ್ಟ್ ರೈಡು, ಸಿಟಿ ಯೂಸು ಎಲ್ಲದಕ್ಕೂ ಆಗುತ್ತೆ. ಅದೇ ನಾನು ಇವಾಗ ಏನು ಥಿಂಕ್ ಮಾಡ್ತಾ ಇರೋದಂದರೆ, ನನಗೆ ಒಂದು ಟೂರಿಂಗ್ ಗಾಡಿ ಬೇಕು ಅಂದರೆ ಒಂದು ಅಂಡರ್ 400 cc, 500 cc ಒಂದು ಟೂರಿಂಗ್ ಗಾಡಿ ಬೇಕು ನನಗೆ. ಸ್ಕ್ರಾಂಬ್ಲರು, ಫ್ರಂಟ್ ಸ್ಕ್ರಾಂಬ್ಲರು 400X ಅಥವಾ ಹಿಮಾಲಯನು. ಇವಾಗ ನೆನ್ನೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಹಾರ್ಲೇನು ಒಂದ್ಸರಿ ಟ್ರೈ ಮಾಡು ನೀನು, ಹಾರ್ಲೆ ಕೂಡ ಒಳ್ಳೆ ಕಾಂಪಿಟೇಷನ್ ಇದೆ ಹಾರ್ಲೆದು ಕೂಡ, ನೋಡೋಣ ಎಷ್ಟೇ ಮಾಡೋಣ. ಎಲ್ಲರಿಗೂ ಒಂದೊಂದು ಆಪರ್ಚುನಿಟಿ ಕೊಡಬೇಕು ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಹಾರ್ಲೇನು ಟ್ರೈ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ, ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಐ ಹೋಪ್ ನಿಮಗೆ ಕಂಟೆಂಟು ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಏನಾದ್ರೂ ಕರೆಕ್ಷನ್ಸ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಸೊ ಅಕಾರ್ಡಿಂಗ್ಲಿ ನಾವು ಅಪ್ಡೇಟ್ ಮಾಡ್ಕೊಳ್ಳೋಣ. ಅಂತೂ ಇಂತೂ ನಮ್ಮ ಆಫೀಸ್ ಹತ್ರ ಬಂದ್ವಿ ಫ್ರೆಂಡ್ಸ್. ಏನೇನೋ ಡೆವಲಪ್ ಆಗ್ತಿದೆ ಗುರು ಬೆಂಗಳೂರಲ್ಲಂತೂ, ನಿಜವಾಗ್ಲೂ ನಾವು ಮೆಟ್ರೋ ಆಗ್ಬಿಟ್ರಂತೂ ಫುಲ್ ಕ್ರೌಡು ಯಾವಾಗ್ಲೂ ಕೂಡ. ಎಸ್ಪೆಷಲಿ ಈ ರೂಟ್ ಅಂತೂ ಮಾತಾಡೋಂಗೇ ಇಲ್ಲ. ಐ ಹೋಪ್ ನನ್ನ ಬೈಕಿಂಗ್ ಜರ್ನಿ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.